ಈ ವಿಡಿಯೋನಲ್ಲಿ ನಮಗೂ ಟ್ಯೂಷನ್ಸ್ ನಲ್ಲಿ ಸಿಗೋ ವೆರೈಟಿ ಆಪ್ಷನ್ಸ್ ಇನ್ಸರ್ಟ್ಸ್ ಗೆ ನಾವು ನೋಡ್ತಾ ಇರೋದು. ಇದು 8 ಲೇಯರ್ ಆರ್ಗ್ಯಾನಿಕ್ ಕಾಟನ್ ಇನ್ಸರ್ಟ್. ಇದರಲ್ಲಿ ಸಿಂಗಲ್ ಸ್ನ್ಯಾಪ್ ಇದೆ. ಇದು 4 ಲೇಯರ್ ಆರ್ಗ್ಯಾನಿಕ್ ಕಾಟನ್ ಬೂಸ್ಟರ್. ಇದರಲ್ಲಿ ಸಿಂಗಲ್ ಸ್ನ್ಯಾಪ್ ಇದೆ. ಆ್ಯಂಡ್ ಮತ್ತೆ ಇದು ಓವರ್ ನೈಟ್ ಇನ್ಸರ್ಟ್. ಇದರಲ್ಲಿ 8 ಲೇಯರ್ ಇದೆ. ಮೋಡಾಲ್ ಪ್ಲಸ್ ಆರ್ಗ್ಯಾನಿಕ್ ಕಾಟನ್ ಇನ್ಸರ್ಟ್ ಬರುತ್ತೆ. ಇದು ಇನ್ಫಿನಿಟ್ AIO 2.0 ಯೂಸ್ ಮಾಡೋದು. ಇದರಲ್ಲಿ ಡಬಲ್ ಸ್ನ್ಯಾಪ್ಸ್ ನಮಗೂ ಬರುತ್ತೆ. ಇದು ಡೇ ಟೈಮ್ಗೆ ಯೂಸ್ ಮಾಡೋ ದಿವರ್ಸ್ ಡೈಪರ್ ಕವರ್ಗೆ ಯೂಸ್ ಮಾಡೋ ಇನ್ಸರ್ಟ್. ಇದು ಡೇ ಟೈಮ್ ಇನ್ಸರ್ಟ್. ಇದರಲ್ಲಿನೂ ನಮಗೂ 2 ಸ್ನ್ಯಾಪ್ಸ್ ನಮಗೂ ಬರುತ್ತೆ. ಈ 2 ಆರ್ಗ್ಯಾನಿಕ್ ಕಾಟನ್ ಇನ್ಸರ್ಟ್ ಆ್ಯಂಡ್ ಆರ್ಗ್ಯಾನಿಕ್ ಕಾಟನ್ ಬೂಸ್ಟರ್ ನಮಗೆ ಇನ್ಫಿನಿಟ್ AIO ಯೂಸ್ ಮಾಡೋ ಕುಡಿಯೋದು. ಅದಕ್ಕೆ ಸಿಂಗಲ್ ಸ್ನ್ಯಾಪ್ ಬರುತ್ತೆ. ಇನ್ಫಿನಿಟ್ AIO ನಮಗೂ ಸಿಂಗಲ್ ಸ್ನ್ಯಾಪೇ ಬರೋದು. ಮೋಡಲ್ ಇನ್ಸರ್ಟ್, ಇದು ಓವರ್ ನೈಟ್ ಇನ್ಸರ್ಟು. ಇದಕ್ಕೆ 2 ಸ್ನ್ಯಾಪ್ಸ್ ಇದೆ. ಈ 2 ಸ್ನ್ಯಾಪ್ಸು ನಾವು ಇನ್ಫಿನಿಟ್ AIO 2 2 ಸ್ನ್ಯಾಪ್ಸ್ ಬರುತ್ತೆ. ಸೊ ನೀವು ಆರ್ಗ್ಯಾನಿಕ್ ಕಾಟನ್ ಇನ್ಸರ್ಟ್ AIO 2 ಯೂಸ್ ಮಾಡೋಕ್ಕಾಗಲ್ಲ. ನೀವು ಎಕ್ಸ್ಟ್ರಾ ಅಬ್ಸಾರ್ಬೆನ್ಸಿಗೋಸ್ಕರ ಬೂಸ್ಟರ್ ಯೂಸ್ ಮಾಡ್ಬೋದು. ಸಿಂಗಲ್ ಸ್ನ್ಯಾಪ್ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಡೇ ಟೈಮ್ ಇನ್ಸರ್ಟು. ಇದರಲ್ಲಿ ನಿಮಗೂ ಡಬಲ್ ಸ್ನ್ಯಾಪ್ ಬರುತ್ತೆ. ಸೊ ಡೈಪರ್ ಕವರ್ನಲ್ಲಿನೂ ನಿಮಗೂ ಡಬಲ್ ಸ್ನ್ಯಾಪ್ ಬರುತ್ತೆ. ಆದರೆ ನೀವು ಓವರ್ ನೈಟ್ ಇನ್ಸರ್ಟ್ ಡೈಪರ್ ಕವರ್ ಜೊತೆ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಡೇ ಟೈಮ್ನಲ್ಲಿ ಚೆನ್ನಾಗಿ ವೈಡ್ ಆಗಿರಬೇಕು. ಸೊ ಈ ಡೇ ಟೈಮ್ ಇನ್ಸರ್ಟು ಚೆನ್ನಾಗಿ ವೈಡ್ ಆಗಿರುತ್ತೆ. ಸೊ ಅಬ್ಸಾರ್ಬೆನ್ಸಿ ಚೆನ್ನಾಗಿರುತ್ತೆ. ಆದರೆ ಇದು ಟ್ರಿಮ್ ಆಗಿದೆ, ಇದಕ್ಕೆ ಇದು ಸೆಟ್ ಆಗಲ್ಲ. ನೀವು ಬೇಕಂದ್ರೆ ಓವರ್ ನೈಟ್ ಇನ್ಸರ್ಟ್ ಬೂಸ್ಟರ್ 2 ಇನ್ಫಿನಿಟ್ AIO 2.0 ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.